ಏನಾಯ್ತು ಅಂದ್ರೆ ನೀವ್ ಯಾವ ಸಾರಿ ಕೇಳ್ತಿದ್ದೀರಾ ನೀವೇನ್ ತಪ್ಪು ಮಾಡಿದೀರಾ ಇಷ್ಟಕ್ಕೂ ನೀವೇನ್ ಅಲ್ವೇ ಅಲ್ಲ ನಂದೇನೆ ನಾನೇ ತಪ್ಪು ಮಾಡಿರೋದು ಇದಕ್ಕೂ ಸರಿ ಹೋಗ್ತಿಲ್ಲ ಎಲ್ಲೋ ಮಿಸ್ ಹೊಡಿತಿದೆ ನಿಮ್ದೇ ತಪ್ಪಾಗತ್ತೆ ನಾನೇ ಯಾಕೆ ನಿಮ್ಮನ್ನ ಕರಿಬೇಕಿತ್ತು ಹೇಳಿ ನಂದೇ ತಪ್ಪಲ್ವಾ ನೀವ್ಯಾಕೆ ನನ್ನ ಜೊತೆ ಸ್ಟೇಷನಿಗೆ ಬರಬೇಕು ಬರ್ದೇ ಇದ್ಮೇಲೆ ಬೇಜಾರು ಆಗ್ಬೇಕು ನನಗೇನು ಬೇಜಾರಿಲ್ಲ ಇನ್ಫ್ಯಾಕ್ಟ್ ನಾನೇ ನಿಮ್ ಹತ್ರ ಸಾರಿ ಕೇಳಬೇಕು ಸುಮ್ ಸುಮ್ನೆ ನಿಮ್ಮನ್ನ ಕರೆದು ಮುಜುಗರ ಮಾಡಿದ್ದಕ್ಕೆ ಸಾರಿ ಕ್ಷಮಿಸ್ಬಿಡಿ ಹಂಗೆಲ್ಲ ಮಾತಾಡಬೇಡ್ರಿ ಪ್ಲೀಸ್ ಏನಿದೆ ಇರೋ ವಿಷಯ ತಾನೇ ಹೇಳಿದ್ದು ಕರಿಬಾರ್ದಾಗಿತ್ತು ವಟಾರ್ದವ್ರೆಲ್ಲ ಬೇಡ ಅಂತ ಹೇಳಿದಾಗ ನಿಮಗೆ ಬರೋಕ್ ಮನಸೂ ಇರಲ್ಲ ಏನೋ ಹೊಸಬ್ರು ಅಂತ ಮುಜುಕರಿಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದೀರಾ ಅದನ್ ನನ್ ಗೊತ್ತಾಗ್ದೆ ಬರ್ತೀರಾ ಅನ್ಕೊಂಡ್ಬಿಟ್ಟೆ ಅದು ನಂದೇ ತಪ್ಪು ತಾನೆ ಅದಕ್ಕೆ ಸಾರಿ ಕೇಳ್ದೆ ಪಾಪ ನಿಮ್ಗೆ ಇಷ್ಟ ಬೇಗ ಎದ್ದು ಅಭ್ಯಾಸ ಇಲ್ಲ ಆದ್ರೂ ಎದ್ ಬಂದ್ ಕೂತಿದ್ದೀರಾ ಅದು ನನ್ಗೋಸ್ಕರ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಯಾಕೆ ತಗೋತಿದ್ದೀರಾ ಕಾಫಿ ಕುಡಿತೀರಾ ಬೇಡ ಯಾಕೆ ಕಾಫಿ ಕುಡಿಯಲ್ವಾ ನಾನೇ ಮಾಡ್ಕೊಂಡ್ ಬರ್ತೀನಿ ಪರವಾಗಿಲ್ಲ ಬೇಡ ನಮ್ಮನೆಯಲ್ಲಿ ನನ್ನಷ್ಟು ಚೆನ್ನಾಗಿ ಕಾಫಿ ಮಾಡೋದಕ್ಕೆ ಯಾರಿಗೂ ಬರಲ್ಲ ನೈಟ್ ಸ್ಟಡಿ ಮಾಡಿ ಲೇಟಾಗಿ ಆಗಿ ಮಲಗ್ತೀನಲ್ಲ ನಾನು ಎದುರು ಕಾಫಿ ಆಗ್ಬಿಟ್ಟಿರುತ್ತೆ ಹೌದಾ

ನಿನ್ನೆ ರಾತ್ರಿ ನಾನು ಕೊಟ್ಟ ಕಷಾಯ ಕುಡ್ದಿದೀಯೋ ಇಲ್ವೋ ಅಂದ್ಮೇಲೆ ಅಜ್ಜಿ ಆರಾಧನಾ ಮಾಡ್ಬಿಟ್ಟಿದೀನಿ ಅವ್ರು ತುಂಬಾ ಹರ್ಟ್ ಆಗಿದ್ದಾರೆ ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ ಅವ್ರು ಯಾಕೋ ಇನ್ನು ಬೇಜಾರಲ್ಲೇ ಇದ್ದಾರೆ ಆರಾಧನಾ ತುಂಬಾ ಒಳ್ಳೆ ಹುಡುಗಿ ಕಣೋ ಅವಳು ಹಾಗೆಲ್ಲ ಏನೇನಾದ್ರೂ ಮನ್ಸಲ್ಲಿ ಇಟ್ಕೊಳ್ಳಲ್ಲ ನೋಡು ನಿನಗೆ ಹುಷಾರಿಲ್ಲ ಅಂತ ಬಿಸಿ ಬಿಸಿಯಾಗಿ ಶುಂಠಿ ಕಷಾಯ ಬಂದಿದ್ದೀನಿ ಕುಡಿ ಸರಿ ಹೋಗುತ್ತೆ ನಿಧಾನ ಕುಡಿಯಪ್ಪ ಗಂಟ್ಲಲ್ಲಿ ಬಿಸಿ ಬಿಸಿ ಆಗ್ತಾ ಇದೆಯಲ್ಲ ಶುಂಠಿದು ಹ್ಞೂ ಖಾರ ಸರ್ ಕಾಫಿ

ಬರ್ತೀನಿ ಹೋಗಿರೋ ಏನಮ್ಮ ಬರ್ತಾ ಇದ್ದಾಳಂತ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಅಕ್ಕ ಯಾಕೋ ಅಳ್ತಾ ಇದಾರೆ ಏನು ಅಳ್ತಾ ಇದ್ದಾಳ ಯಾಕಂತೆ ಸರಿ ನಾನೇ ನೋಡ್ತೀನಿ ಸಾರಿ ಅಪ್ಪ ಲೇಟ್ ಆಯ್ತು ಏನಾಯ್ತು ಏನೂ ಏನಾಯ್ತು ಮಗಳೇ ಯಾಕೆ ಕಳ್ತಾ ಇದೀಯ ಅಲ್ಲ ಏನಾದ್ರೂ ಪ್ರಾಬ್ಲಮ್ ನನ್ನ ಹತ್ರ ನಿಜ ಏನೂ ಇಲ್ಲ ಓಕೆ ಮೈಂಡ್ ಸಂದೀಪ್ ಹತ್ರ ಮಾತಾಡ್ಲಾ ಏನ್ ನಡೀತಿದೆ ಅಂತ ಏನು ತೊಂದರೆ ಇಲ್ಲ ಅಂತ ಹೇಳದ್ನಲ್ಲ ನೋಡು ಅಮಲ ಗಂಡ ಹೆಂಡತಿ ನಡುವೆ ಮಾತುಕತೆ ತುಂಬಾ ಇಂಪಾರ್ಟೆಂಟ್ ಬೇಲಾಗಿ ನೀನು ಕಲ್ತವಳು ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಅಂತೇಳಿ ನಾನು ನಿನಗೆ ಹೇಳಬೇಕಾಗಿಲ್ಲ ಸಂದೀಪ್ ಹತ್ರ ನೀನು ಮಾತಾಡಿದಿ ಅಂತ ಅನ್ಕೊಳ್ತೀನಿ ಮಾತಾಡಿದೆಯ ತಾನೆ ಏನೋ ತೊಂದರೆ ಇದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇದೆ ಆ ತೊಂದರೆ ಏನು ಅಂತ ನಾನು ಊಹೆ ಮಾಡೋದ್ಕಿಂತ ನೀನೇ ಹೇಳಿದರೆ ಚೆನ್ನಾಗಿರುತ್ತೆ ಅಮಲ ನೀನೇನು ಮಾತಾಡ್ತಿಲ್ಲ ಅಂತಂದ್ರೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಅನ್ಸೋದ ಏನೋ ಇರಬೇಕು ಕೆಲವೊಂದು ಸಲ ನೀನು ಹೇಳ್ಕೊಳ್ಳಿಲ್ಲ ಅಂತಂದ್ರೂ ಅದೇನು ಅಂತೇಳಿ ಈ ಅಪ್ಪನಿಗೆ ಅರ್ಥ ಆಗುತ್ತೆ ಡೋಂಟ್ ವರಿ ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ ನೀನ್ ಟೆನ್ಷನ್ ಮಾಡ್ಕೋಬೇಡ ಸವಿತಕ್ಕ ಈ ಮಹೇಶ್ನಂದು ತುಂಬಾ ಅತಿ ಆಯ್ತು ಸಾಲ ಕೊಟ್ಟೋರ್ಗ ಹೊಡೆದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರ ಪೊಲೀಸರು ವಟಾರಕ್ ಬರೋ ಹಾಗಾಯ್ತು ಇಂಥ ಘಟನೆ ಯಾವತ್ತು ನಡೆದಿದ್ದಿಲ್ಲ ಅಯ್ಯೋ ಬಿಡಿಲತಕ್ಕ ಆ ಮಹೇಶ್ನ ಗೋಳು ಯಾವತ್ತೂ ಇದ್ದದ್ದೆ ಪಾಪ ಆ ಆರಾಧನ ಒಳ್ಳೆ ಹುಡುಗಿ ನೋಡಿ ಇವನ ದೆಸೆಯಿಂದ ಅವಳು ಪೊಲೀಸ್ ಸ್ಟೇಷನ್ ಅಲಿಯುವ ಹಾಗ ಆಯ್ತು ಅಲ್ವಾ ಮತ್ತೆ ಪೊಲೀಸ್ರಂದ್ರೆ ನಮ್ಗೆ ನಮಗೆ ಭಯ ವಟ್ಟಾರದ್ ಗಂಡಸ್ರೆ ಪೊಲೀಸ್ ಸ್ಟೇಷನ್ ಹೋಗಕ್ ಒಪ್ಕೊಳ್ಳಿಲ್ಲ ಅಂತದ್ರಲ್ಲಿ ಆರಾಧನ ಒಬ್ಳೆ ಹೋಗಿ ಮಹೇಶಣ್ಣನ ಬಿಡಿಸ್ಕೊಂಡ್ ಬಂದಲ್ಲ ಅವಳ ಧೈರ್ಯ ಮೆಚ್ಚಬೇಕಾದ್ದೆ ಅಲ್ಲ ಅಕ್ಕ ನನ್ಗೆ ಒಂದು ವಿಷಯ ಅರ್ಥ ಆಗುದಿಲ್ಲ ಈ ಆರಾಧನ ದುಡಿಯೋ ಹಾಗಿದ್ದಾಳಲ್ಲ ಮನೆಗೆ ಅವಳೇ ದುಡಿದು ತರುದಲ್ಲ ಮತ್ತೆ ಈ ಮಹೇಶನ ಹಂಗಲ್ಲಿ ಯಾಕೆ ಇರ್ಬೇಕು ಅಂತ ಅಲ್ಲ ಮಾರ ತಾಯಿ ಮಗಳು ಬೇರೆ ಹೋದ್ರೆ ಈ ಮಹಿಷಣ್ಣನಿಗೆ ಒಂದು ಅನ್ನ ಬೇಯಿಸಾಕ್ಲಿಕ್ಕೆ ಸಹ ಯಾರಿಲ್ಲ ಮತ್ತೆ ಯಾಕೆ ಈ ರೇವತೆಕ್ಕ ಇಲ್ಲೇ ಬಿದ್ದು ಒದ್ದಾಡುದು ಅಂತ ನಾನು ಹೇಳಿ ನೋಡ್ದೆ ಗಂಡ ಮನೆ ಕುಡ್ದ್ ಬರ್ತಾನೆ ಅಂದ್ರೆ ಒಂದೇ ಸಮಸ್ಯೆ ಇವ್ರದು ನೂರೆಂಟು ಸಮಸ್ಯೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಡ್ತಿದ್ದಾನೆ ಇದಕ್ಕಿಂತ ನಮ್ಮ ಗಂಡಂದಿರೆ ಎಷ್ಟು ವಾಸಿಲ್ಲ ತಕ್ಕ ಹೆಚ್ಚೆಂದರೆ ನಮಗೆ ಒಂದು ಮಲ್ಲಿಗೆ ತರುದಿಲ್ಲ ಅಂತ ಜಗಳ ಆಗ್ತದೆ ಅಷ್ಟು ಬಿಟ್ಟರೆ ದುಡಿದೊಂದು ತರ್ತಾರಲ್ಲ ಅದೇ ದೊಡ್ಡ ಸಮಾಧಾನ ನಮಗೆ ಅಯ್ಯೋ ಈ ಮನುಷ್ಯನ ಹಾಗೆ ಮನೆಯಲ್ಲಿ ಇದ್ದುಕೊಂಡೆ ನಮ್ಗೆ ಕಾಟ ಕೊಡುದಿಲ್ಲ ನೋಡಿ